रकुला बनो पोरे दे आदे लोक दे क्या दे सुरकुला बनो पोरे दे सुरकुला बनो पोरे दे आदे लोक दे क्या दे सुरकुला बनो पोरे दे आग्रहागड़ो पंडे ने सुग्रीवना आग्रहागड़ो पंडे ने सुग्रीवना नग्नंता डरोते वही कावे रूपधे नग्नंता डरोते वही कावे रूपधे सुरकुला बनो पोरे दे माते लोग विख्याते सुरकुला बनो पोरे दे माते चंड चामुंडर कंडसी रणदोलो चंड चामुंडर कंडसी रणदोलो चंडिये निसी मेरे दे माते लोक विख्याते सुरकुला बनो पोरे दे दारुणी कदीमा महिषासुरना दारुणी कदीमा महिषासुरना वरा त्रिशूल दे हरादि संभरिति दे वरा त्रिशूल दे हरादि संभरिति दे शांभवी रूप दे चुंबने शुंभरा शांभवी रूप दे चुंबने शुंभरा संभ्रमदोलो कंदेनी जननी संभ्रमदोलो कंदेनी माते लोक विख्याते सुरकुला बनो पोरे दे ದುರಾತ್ಮರಾದ ಶುಂಭಾನಿಶುಂಭರ ಸಂಹಾರವಾಗಿ ಭೂಭಾರವಿಂದಿಗೆ ಅರ್ಧ ಮಟ್ಟಿಗೆ ತಗ್ಗಿದಂತಾಯಿತು. ಪರಾಕ್ರಮಿಗಳಾದ ವರಪುರುಷರನ್ನು ಸಂಹರಿಸಲು ಆ ಮಹಾದೇವಿಯು ಬಹಳ ಕಷ್ಟಪಡಬೇಕಾಯಿತು. ಯಾವಾಗಲೂ ಧರ್ಮಕ್ಕೆ ಜಯವು ಅಧರ್ಮಕ್ಕೆ ಅಪಜಯವು ಸಿದ್ಧವಾಗಿ ಇರುವುದು. ಇನ್ನು ರಕ್ತಬೀಜಾಸುರನಲ್ಲಿ ಹೋಗಿ ಸಮರಕ್ಕೆ ಯಾರನ್ನು ಕಳಿಸುವನು ತಿಳಿದು ಆ ಮಹಾದೇವಿಯಲ್ಲಿಗೆ ಹೋಗುವೆನು. ದಾರುಣಿ ಗದೀಪ ಮಹಿಷಾಸುರನ ದಾರುಣಿ ಗದೀಪ ಮಹಿಷಾಸುರನ वराति शोलधे वराति संभरिति दे वराति शोलधे वराति संभरिति दे शांभवी रूप दे चुंबने शुंभरा शांभवी रूप दे चुंबने शुंभरा संभ्रमदोळु कुंदेनी जननी संभ्रमदोळु कुंदेनी सुरकुला बनो पोरे दे माते लोक विख्याते ಪೌರುಷವಿಶಾಲರು ವೈರಿ ಕುಲ ನಾಶಕರು ಆದ ಶುಂಭ ನಿಶುಂಭರಂತಹ ಮಹಾಪರಾಕ್ರಮಿಗಳೇ ಆ ಶಾಂಭವಿ ಅಸ್ತ್ರಕ್ಕೆ ಬಲಿಯಾದರೆಂದರೆ ಇನ್ನು ಸುಮ್ಮನಿರಲು ಸಾಧ್ಯವೇ? ಸಾಧ್ಯವಿಲ್ಲ ಸಚಿವ. ಈ ದಿನ ನಾನೇ ಯುದ್ಧಕ್ಕೆ ಹೊರಡುವೆನು. ನಾನು ಈ ದಿನ ಮಾಡುವ ಯುದ್ಧದಿಂದ ಸಪ್ತ ಸಮುದ್ರಗಳು ಕಾತ ಕಾತನೆ ಕುದಿದು ಹರಿಯರ ಸುರದಿಕ್ ಬಾಲಕರು ಭೂಗರ್ಭದಲ್ಲಿ ಹಡಗಿ ಸೂರ್ಯ ಚಂದ್ರಾದಿಗಳು ನಿಶ್ಚೇಷ್ಟಿತರಾಗುವರು. ಪ್ರಳಯ ಕಾಲದ ಪ್ರಚಂಡ ಪ್ರತಾಪಿ ಈ ರಣ ಭಯಂಕರನ ಪ್ರಳಯದಿಂದ ಗ್ರಹಗಳು ಗಡಗಡನೆ ನಡುಗಿ ಅವನಿಯು ಹದುರಿ ನಕ್ಷತ್ರಗಳು ಹುದುರಿ ಓ ದ್ವಿಜ ಸಹಾಯಕಳಾದ ರಣಮಾರಿಯು ದಿಗ್ಭ್ರಮಣೆಗೊಳ್ಳುವರು. ಜಗದ್ರಂಗವು ಕಂಪಾಯಮಾನವಾಗುವುದು. ಎಲ್ಲಿ ಸಚಿವ? ಇನ್ನು ರಥ ಪತಾಕಗಳು ಸಿದ್ಧವಾಗಲಿ. ಮಹಾರಾಜ, ಮೃತ್ಯುಂಜಯನ ಸಮ್ಮುಖದಲ್ಲಿ ರುದ್ರಾಸುರರಿ ಗೆಲ್ಲೆ ಮೃತ್ಯವು. ಕಾಲಗರ್ಭದಲ್ಲಿ ಹಾರಾಡುವ ನಿನ್ನ ಚರಿತ್ರದ ಕಾಂತಿಯಿಂದ ಭರತ ಭೂಮಿಯನ್ನೇ ಬೆಳಗುತ್ತಿರುವುದು. ಕಾಲ ನಿಯಮವನ್ನು ಕಿತ್ತೊಗೆಯುವ ಪರಾಕ್ರಮಿಯಾದ ನಿನ್ನೆದುರಿನಲ್ಲಿ ನಿಲ್ಲುವುದಕ್ಕೆ ಆ ಯಮನು ಎದೆಯು ನಡುಗುತ್ತಿರುವಾಗ ಸುರದಿಕ್ಪಾಲಕರ ಗತಿಯನ್ನು ಪುತ್ರ ಚಿರಂಜೀವಿಯಾಗು. ಪುತ್ರ ಚಿರಂಜೀವಿಯಾಗು. ತಂದೆ, ಸಕಲ ದಾನ ಸಮಾನೆಲ್ಲ ಕಳೆದುಕೊಂಡು ಈಗ ಕುಳಿತಿರಬಹುದೇ? ನೀತಿ ಬಾಹಿರ ಸಮಾನ ಆ ಕುಟಿಲ ನಿರಸ್ತ ದಂಡದಿಂದ ನಿರ್ಗಮಿಸಬೇಕು. ಛೇ, ಎಂತ ಅಪಮಾನ ತಂದೆ! ನಾನು ಆಜ್ಞೆಯನ್ನು ಆ ಸುರ ಸಮಾನ ಪ್ರವೇಶಿಸಿ ರಕ್ತ ರಾಶಿಯಿಂದ ಸಮರದಲ್ಲಿ ಶೋಳಿತ ಸರೋವರನ್ನ ನಿರ್ಮಿಸಲು ಕುಮಾರ, ನಾನಿನ್ನು ಜೀವಿಸಿರುವಾಗಲೇ ಕುಮಾರನಾದ ನಿನಗೆ ರಣ ಕಂಕಣವನ್ನು ಕಟ್ಟಿ ಸುಮ್ಮನಿರಲು ಸಾಧ್ಯವೇ? ಸಾಧ್ಯವಿಲ್ಲ ಕುಮಾರ, ಸಾಧ್ಯವಿಲ್ಲ. ತಂದೆ, ತಮ್ಮನ್ನು ಕಳಂಗಕ್ಕೆ ಕಳಿಸಿ ರಣರಂಗ ಪ್ರತಾಪಿಯಾದ ನಾನು ದೊಣ್ಣೆಯಂತೆ ಅರಮನೆಯಲ್ಲಿರಬೇಕೆ? ರುಧಿರ ಕುಮಾರನ ಪುಷ್ಪ ಮಾಲೆಯ ಸುಧನಿಗೂ ಎಂದಿಗೂ ಸಮ್ಮತವಿಲ್ಲ. ಕುಮಾರ, ನೀನು ಹೇಳುವುದು ಸರಿ, ಆದರೆ ಅತ್ರಿಮೂರ್ತಿಗಳ ಬೆಂಕು ಹೋಗಲಾಗಿ ಬಂದಿರುವ ಭೂದೇವಿ ಸ್ವರೂಪಿಣಿಯಂತೆ ಅದಕ್ಕಾಗಿ ಧಾರಕ ಮೆಚ್ಚಿದೆ ನೀನಿಂದು ವೀರರ ಕೌಸ್ತುಭ ರತ್ನ. ಆದರೇನು, ಬಾಲ್ಯದಲ್ಲಿ ರಣರಂಗದಲ್ಲಿ ಬಾಲ ಸಿಂಹನೆಂದು ಭಾವಿಸಿ ನಾನು ಆಜ್ಞೆಯನ್ನು ಕೊಡಿ. ಕುಮಾರ, ನೀನಿನ್ನು ಹಸುಗೂಸು. ಇಂತಹ ಹಠಮಾರಿತನ ಮಾಡಬಾರದು. ಹುಡುಗರ ಆಟವನ್ನು ಹಿರಿಯರು ಪುರಸಬೇಕಲ್ಲ ಸಚಿವ. ಆ ರಾತ್ರಿ ಅಡಿಯನ್ನು ಮುಂದಟೆಲ್ಲ ಸಲೋ ಹಿಂದಟೆಲ್ಲ ನರಕ ಸಮಾಜದಲ್ಲಿ ರಣ ಗಂಗೆಯನ್ನು ದುಮುಕುವ ಪರಾಕ್ರಮಿಗೆ ಆನಂದ. ತಂದೆ, ನನ್ನ ಬೇಡಿಕೆಯನ್ನು ಅರ್ಥ ಮಾಡಬೇಡಿ. ಕುಮಾರ, ವೀರ ರುದಿರಾಸುರನ ಪುತ್ರನೆಂಬುದು ಅಖಂಡ ಜಗತ್ತಿನ ನಿರ್ದರ್ಶನಕ್ಕೆ ತಂದುಕೊಂಡು ಹೋಗು. ನಿನಗೆ ಅಖಂಡ ವಿಜಯವಾಗಲಿ. ಹೋಗಿ ಬಾ ಕುಮಾರ. ಪರಾಕ್ರಮವನ್ನು ಇಂದಿನಿಂದ ಯುದ್ಧದಲ್ಲಿ ಕೊನೆಗಾಣಿಸಲು ತಾಯಿ ರಕ್ತಬೀಜಾತ್ಸರ ಸೈನ್ಯವೆಲ್ಲವೂ ಹತವಾಗಿ ಉಳಿದಿರುವುದು ವಿತರಣಾ ಮತ್ತು ರಕ್ತಬೀಜಾತ್ಸರ ಈ ಸಾರಿ ಆ ರಕ್ತಬೀಜಾತ್ಸರನೇ ಇದಕ್ಕೆ ಬರಬಹುದು. ತಾಯಿ ರಕ್ತಬೀಜನ ಮಂತ್ರಿ ವಿತರಣನೆಂಬುವನು ಮಹಾಪರಾಕ್ರಮಿ ಎಂಬುದನ್ನು ನಾನು ಬಲ್ಲೆ. ಈ ಸಾರಿ ಅವರೇ ಇದಕ್ಕೆ ಬರಬಹುದು. ತಾಯಿ ಅಳೆದಿರುವ ದಾನವ ಸಮೂಹವನ್ನು ನೆನೆದು ದಿಗ್ಭ್ರಮಣಗೊಂಡಿರುವ ರಕ್ತಬೀಜಾಸುರನು ಸಂಮರವನ್ನು ನಿಲ್ಲಿಸುವನೆಂದು ನನಗೆ ತೋರುತ್ತಿದೆ. ಪುತ್ರರೇ, ಅರ್ಥಪ್ರಾಯ ಸೂರ್ಯನ ತೇಜಸ್ವಿನ್ನು ಕುಂದಿರುವುದೆಂದು ಹೇಳುವುದು ಸಾಮಾನ್ಯ ದಾನವರು. ಆ ರುದ್ರಾಸುರನಲ್ಲಿ ಬಲವು ಕುಂದಿರುವುದೆಂದು ತಿಳಿಯುವುದು ಸುರಕುಲದ ಮೂಢ ಲಕ್ಷಣ. ಅವನ ಸೈನ್ಯವೆಲ್ಲವೂ ನಾಶವಾದರೂ ಅವನಲ್ಲಿರುವ ಧನುರ್ವಿದ್ಯೆಯು ಇನ್ನೂ ತರುಣಾವಸ್ಥೆಯಲ್ಲಿಯೇ ಇರುವುದು. ಅದೋ ನಾರದರು. विजयाम्बिके विमलात्मिके विजयाम्बिके विमलात्मिके विजयाम्बिके ಪುತ್ರ, ಈಗ ರಣರಂಗಕ್ಕೆ ಬರುವ ವೀರನಾರ? ತಾಯಿ, ರಕ್ತಬೀಜನ ಮಗನಾದ ಮಾಯಾವೆಂಬ ರಕ್ಕಸನು ಕದನಕ್ಕೆ ಬರಲಿರುವನು ಮಾತಾ. ತಾಯಿ, ನನಗಾಜ್ಞೆ ಕೊಡುವುದಾದರೆ ನಾನೇ ಆ ಮಾಯೆಯೊಡನೆ ಯುದ್ಧ ಮಾಡುವೆ. ಹೌದು, ಆಜ್ಞೆ ಮಾಡು ಮಾತೆ. ಆಲಸ್ಯವೇಕೆ ತಾಯಿ? ಮಕ್ಕಳಿರ ತಾಯಿ, ವಿತರಣನು ಯುದ್ಧದಲ್ಲಿ ನಿಪುಣನೆಂದು ಕೇಳಿರುವೆ. ಆ ವರವೀರನನ್ನು ನಿಮ್ಮ ಕೈಯಲ್ಲಿ ಜಯಿಸಲು ಸಾಧ್ಯವೇ? ಸುರರ ಕೀರ್ತಿಗೆ ಕೇಡಿನ ಕೌತಕವಿಲ್ಲ. ಆದುದರಿಂದ ನನಗೆ ಅನುಮತಿ ಕೊಡುತ್ತಾಯೇ? ನಿಮ್ಮ ನಾರಾಯಣ ನಿಮ್ಮ ಅಪೇಕ್ಷೆಗೆ ನಾನೇಕೆ ಬೇಡ ಬನ್ನಿಲಿ ಹೋಗಿ ರುದ್ರ ಬ್ರಹ್ಮರೇ ನೀವು ಸಾಯಕ್ಕೆ ಹೋಗಿ ಬನ್ನಿ. ಹರಬ್ರಹ್ಮರೇ, ಜಗನ್ಮಾತೆ ಆಜ್ಞೆಯಂತೆ ಯುದ್ಧ ಭೂಮಿಗೆ ನಾನು ಬಂದಿದ್ದಾಯಿತು. ಇನ್ನು ಆ ರಕ್ಕಸನೇ ಯಾವಾಗ ಬರುವನು? ಜಗನ್ಮಾತೆ ಅನುಗ್ರಹ ಇರುವಾಗ ಅವನು ಯಾವ ರೂಪದಿಂದಲೇ ಬರಲಿ, ಭಯದ ಕಾರಣವೇ ಇಲ್ಲ. ಇಲ್ಲವೋ ಧರ್ಮ ದ್ರೋಹಿ ಧರ್ಮೋದ್ಧಾರಕನು ಲೋಕ ಪೂಜ್ಯನಾದ ಈ ಮಹಾವಿಷ್ಣುವಿನಲ್ಲಿ ನಿನಗೆ ಸಮರವೇ. ಭಾಗಾದರೆ ಹಿಂದೆ ನಮ್ಮ ತಂದೆ ನಿಮ್ಮೆಲ್ಲ ಸೆರೆ ಹಾಕಿದಾಗ ತುಂಡು ತುಂಡ ಕತ್ತರಿಸಿ ಬಿಟ್ಟಿರುವುದು ನಮ್ಮ ತಂದೆ ಆಯ್ತು. ತನೆಯಾಗಿದ್ದಲ್ಲಿ ಈ ಅಗ್ನಾಸ್ತ್ರ ಪ್ರಳೆಯಾಗಿ ಪ್ರಜ್ವಲಿಸಿ. ಇಲ್ಲವೋ ದಾನವ ಕುಂದಿ, ನನ್ನ ಈ ವರ್ಣಾಸ್ತ್ರದಿಂದ ನಿನ್ನ ತಲೆಯನ್ನು ತೆಗೆದಿದ್ದಲ್ಲಿ ನಾನು ಜಗನ್ಮಾತೆಯ ಸತನೆಯಲ್ಲ ಎಂದು ಭಾವಿಸು. ನಾನನ್ನು ಗುರುಗಳಾದ ಶುಕ್ರಾಚಾರ್ಯರ ಸೇವೆಯನ್ನು ಏಕೋಭಾವದಿಂದ ಕೈದಿರುವುದು ನಿಜವಾದಲ್ಲಿ ಈ ಪಾನಾಸ್ತ್ರದ ವಿಷಯವು ಸುರಕುಲಕ್ಕೆ ದೀರ್ಘ ನಿದ್ರೆಯನ್ನು ಉಂಟು ಮಾಡಲಿ. ರಕ್ಕಸ ಈ ಅರ್ಧ ಚಂದ್ರ ಬಾಣದಿಂದ ಅಮೃತವನ್ನು ನಿರ್ಮಿಸಿ ಪವನಾಸ್ತ್ರದಿಂದ ವಿಷವಾಯುವನ್ನು ನಿವಾರಿಸಿದಲ್ಲಿ ನಾನು ದಾನವಂತಕನ ಹರಿಯೇ ಅಲ್ಲ, ಇದು ಅಮೃತವಾಯು. ಈ ಅಗ್ನಾಸ್ತ್ರದಿಂದ ನಿನ್ನನ್ನು ಕೊಲ್ಲದಿದ್ದರೆ ನಾನು ನನ್ನ ಗುರುಪತ್ನಿಯನ್ನು ಪಾಪ ದೃಷ್ಟಿಯಿಂದ ನೋಡಿದ ಪಾಪವು ನನಗೆ ಬರಲಿ. ಇದಕ್ಕೆ ಆ ಸೂರ್ಯಚಂದ್ರ ಸಾಕ್ಷಿ. ಕೆಲವು ಮಯವೇ ಕೇಳು, ಪಂಚಮಹಾಭೂತಗಳೇ ಕೇಳಿ, ನನ್ನೀ ವರ್ಣಾಸ್ತ್ರದಿಂದ ನಿನ್ನ ತಲೆಯನ್ನು ತೆಗೆದಿದ್ದಲ್ಲಿ ಜಗನ್ಮಾತೆಯು ನನ್ನನ್ನು ವ್ಯಭಿಚಾರದಿಂದ ಎತ್ತಿದ್ದರೆಂದು ಜಗತ್ತೇ ನಿಶ್ಚಯಿಸಲಿ. ತೊಲಗ ದುರಾತ್ಮ.